বেকার বেকার চলি আই তা চলি বেকার বেকার চলি চলি আপনে ফার্স্ট পাক্কাল ಒಂದು ಐತ್ ನೋಡು ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರೂ ಆಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಟು ಆಲಮನ್ ಕ್ರಾಂತಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಧಾ ಮಾತಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಊರಿಂದ ತಗೊಂಬಂದಿರೋಂತ ಬದನೆಕಾಯಿ ಸೊ ಊರಿಂದ ತಗೊಂಬಂದಿರೋಂತ ಸೇಮ್ ಬದನೆಕಾಯಿ ಕುಂಬಳಕಾಯಿ ಮತ್ತೆ ಹಸಿ ಅವರೆಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ ಸೊ ಗೊತ್ತಿದೆ ಪ್ರೊಸೆಸ್ ಅಲ್ಲಿ ಹೇಗಿದೆ ಅಂತ ಇವತ್ತು ಜಸ್ಟ್ ಅದನ್ನ ಕಾಳುಗಳನ್ನ ಉರಿದೆ ತಾಳ್ದ ತರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಸೊ ಹಾಗಾಗಿ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಯ್ತು ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ಬನ್ನಿ ಸಾಂಬಾರ್ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನೆನ್ನೆ ಮಳೆ ಅಂತ ಇದ್ಕದ ಬೆಳೆ ಸಾಂಬಾರಿತ್ತು ಅದಕ್ಕೆ ನಾನು ಪುರಿ ಮಾಡ್ತಾ ಇದ್ದೀನಿ ಹಿತ್ಕದ ಬೆಳೆ ತ್ರೀ ವಿಷ ಕೂಗಿಸಿದ್ದರಿಂದ ತುಂಬ ಗಟ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ಅದಕ್ಕೆ ಪುರಿ ಮಾಡ್ತಾ ಇದ್ದೀನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಉಬ್ಬಿ ಬರ್ತಾ ಇದೆ ನೋಡಿ ನಾನೇನು ಜಾಸ್ತಿ ಏನು ಒತ್ತೇನೋ ಕಲಸಿಡೋದು ಸೋಡಾ ಹಾಕೋದು ಇವೆಲ್ಲ ಏನು ಮಾಡಲ್ಲ ನಾನು ಜಸ್ಟ್ ಹಿಟ್ ಕಲಸಿ ಒಂದು 22½ ಅವರ್ ಆದ ತಕ್ಷಣನೇ ಪಟ್ ಅಂತ ಅದನ್ನು ಒಸ್ದುಬಿಟ್ಟು ಎಣ್ಣೆಗೆ ಹಾಕ್ಬಿಡ್ತೀನಿ ಅದರ ಮೇಲೆ ಎಣ್ಣೆ ಎರ್ಚೋದೆಲ್ಲ ನಾನು ಮಾಡಲ್ಲ ಜಸ್ಟ್ ಒಂದು ಸರಿ ಆಯಿಲಲ್ಲಿ ಈ ಥರ ಪುಷ್ ಮಾಡಿದ್ರೆ ಪೂರಿ ಅಂದರೆ ಅದನ್ನು ಪುಷ್ ಮಾಡಿ ಸಾಕು ಅದು ನೀಟಾಗಿ ಉಬ್ಬಿ ಬರುತ್ತೆ ನೋಡ್ತಾ ಇರಲ್ಲ ನಾನು ಆಲ್ಮೋಸ್ಟ್ ಒಂದು ತಪ್ಪಳೆಯಷ್ಟು ಪೂರಿ ಮಾಡಿದ್ದೆ ಸಕ್ಕತ್ತಾಗಿತ್ತು ಪುರಿ ಮಾತ್ರ ಸೊ ನೋಡ್ತಾರೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಕೆಲಸ ಇರುತ್ತೆ ಮಧ್ಯಾಹ್ನ ಕೆಲಸಗಳಿದ್ದೇ ಇರುತ್ತಲ್ಲ ಅವುಗಳನ್ನ ಮುಗಿಸ್ಬೇಕು ನನಗಂತೂ ಇವಾಗ ಫುಲ್ ಬ್ಯುಸಿ ಡೇ ಆಗಿಬಿಟ್ಟಿದೆ ಟೈಮೇ ಇರಲ್ಲ ಏನು ಕೆಲಸ ಮಾಡೋಕ್ಕೂ ಕೂಡ ಅಷ್ಟು ಬ್ಯುಸಿ ಇರ್ತೀನಿ ನಾನಂತೂ ಇವಾಗ ಸೊ ನೋಡ್ತಾರಲ್ಲ ಎಷ್ಟು ಥಿಕ್ನೆಸ್ ಇದೆ ಅಂತ ಸಾಂಬಾರು ಸಾಂಬಾರಂತೂ ಟೇಸ್ಟಿಯಾಗಿತ್ತು ನಾನು ಬ್ರೇಕ್ಫಾಸ್ಟ್ ಆಮೇಲೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಕಡೆ ನಾನು ಬಸ್ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಈ ಸೊಪ್ಪುಗಳೇನು ಬೇಯಿಸ್ತೀವಿ ಅದರಲ್ಲಿ ಹಾಕಿದಂಥ ಟೊಮೆಟೊ ಬೆಂದಿದೆ ಅದೇ ರೀತಿ ಹುಣಸೆಹಣ್ಣು ಜೀರಿಗೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸುಟ್ಟ ಸುಟ್ಟ ಬೆಳ್ಳುಳ್ಳಿ ಸುಟ್ಟ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಇದೆ ಒಂದು ಎರಡು ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಅರ್ಧ ನಿಂಬೆಹಣ್ಣಷ್ಟು ನಿಮ್ಮ ಏನು ಹುಣಸೆಹಣ್ಣು ಹಾಕ್ಕೊಂಡಿದ್ದೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೆ ಬಸ್ಸಾರು ಅಂದರೆ ಜೀರಿಗೆ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಸಾಂಬಾರು ಪುಡಿ ಹಾಕ್ಕೊಂಡು ನಾನು ಈ ಕುಂಬಳಕಾಯಿ ಸೀಮೆ ಬದನೆಕಾಯಿ ಮತ್ತು ಅವರೆಕಾಳು ಮೂರು ಕೂಡ ಮನೇಲಿತ್ತು ಮೂರನ್ನು ಹಾಕ್ಬಿಟ್ಟು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಹೆಂಗಿತ್ತು ಅನ್ಬೇಡಿ ಸಾಂಬಾರ್ದು ಅಯ್ಯೋ ಅದು ಹಾಕಿದ್ರಂಗೋ ಇದು ಹಾಕಿದ್ರಂಗೋ ಅಂದ್ಕೋಬೇಡಿ ಬಸ್ಸಾರಿಗೆ ಏನು ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡ್ತಿದ್ರಲ್ಲ ಇವಾಗ ನಾನು ನೀಟಾಗಿ ರುಬ್ಕೊಂಬಂದ್ಬಿಟ್ಟಿದ್ದೀನಿ ಇದನ್ನು ಇವಾಗ ಸಾಂಬಾರು ಒಗ್ಗರಣೆ ಕಾಳೊಗ್ಗರಣೆ ಮಾಡಿಬಿಡೋಣ ಬನ್ನಿ ಇವಾಗ ಸೊ ನೋಡ್ತಾರೆ ನಾನು ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಅವೆರಡೂ ಕೂಡ ಚಿಟಪಟ ಅಂದ ತಕ್ಷಣ ಸೊ ನೋಡ್ತಾ ಇದ್ರಲ್ಲ ಈ ಕರಿಬೇವು ಮತ್ತು ಈರುಳ್ಳಿ ಅವನ್ನೆಲ್ಲ ಹಾಕಿದ್ದೀನಿ ನೀಟಾಗಿ ಈರುಳ್ಳಿ ಜಜ್ಜಿಬಿಟ್ಟು ಹಾಕಿ ಈರುಳ್ಳಿ ಬೆಳ್ಳುಳ್ಳಿನ ಬಸ್ಸಾರಿಗೆ ಜಜ್ಜಿ ಹಾಕಿ ಕಟ್ ಮಾಡಿ ಹಾಕ್ಬೇಡಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅವೆರಡೂ ಕೂಡ ನೀಟಾಗಿ ಫ್ರೈ ಆಯಿತು ಅಂದಮೇಲೆ ಈ ರುಬ್ಬಿಟ್ಟಿರೋಂಥ ಮಸಾಲೆ ಏನಿದೆ ಇದನ್ನು ಸಾಂಬಾರಿಗೆ ಹಾಕ್ಬಿಟ್ಟು ತರಕಾರಿಗಳು ಬೇಯಿಸಿದ ನೀರೇನಿತ್ತು ಅದನ್ನು ಕೂಡ ಆ್ಯಡ್ ಮಾಡಿಬಿಡ್ತೀನಿ ನೋಡ್ತಾರಲ್ಲ ನಾನು ಮಸಾಲೆ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿಸ್ಕೋತಾ ಇದ್ದೀನಿ ನಾನು ಯಾಕೆ ಏನೋ ಅಂದರೆ ನಿಮ್ಮ ಜೊತೆ ನಾನು ಮುಂದೆ ತೋರಿಸ್ತೀನಿ ಯಾಕೆ ಏನೋ ಅನ್ನೋದನ್ನು ಸೊ ಯಾರಿಗೆಲ್ಲ ಬಸ್ಸಾರು ಇಷ್ಟ ಅವರಲ್ಲಿ ಈಗಲೇ ಹೋಗಬೇಕು ಲೈಕ್ ಬಟನ್ನ ಕ್ಲಿಕ್ ಮಾಡಲೇಬೇಕು ಸೊ ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು 10 ಲೈಕ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಹೋಗಿ ಲೈಕ್ ಮಾಡಿ ಸೊ ಈ ಒಂದು ಕುಂಬಳಕಾಯಿ ಸೀಮೆ ಬದನೆಕಾಯಿ ಅವರೆಕಾಳು ಬೇಯಿಸ್ಕೊಂಡಿದ್ದು ನೀರೇನಿತ್ತು ಆ ನೀರನ್ನು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದೆ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬಗ್ಗಿಸ್ಬಿಟ್ಟು ಇವಾಗ ನೋಡ್ತಾ ಇರಲ್ಲ ನಾನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ಸೊಪ್ಪು ಬೇಯಿಸಿ ಈ ತರಕಾರಿ ಬೇಯಿಸಿದ ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಕೊತ್ತಂಬರಿ ಏನಿತ್ತು ಬಸ್ಸಾರಿಗೆ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಕೊತ್ತಂಬರಿನ ನೀಟಾಗಿ ಕಟ್ ಮಾಡಾಕ್ತಾ ಇದ್ದೀನಿ ನಾನು ಇದು ಕಟ್ ಮಾಡಾಕಂದ್ರೆ ಸಾಂಬಾರೊಂದು ಒಂದು 2 ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಆಮೇಲೆ ಅದನ್ನು ಆಫ್ ಮಾಡಿ ಇಟ್ಬಿಡಿ ಇನ್ನು ಊಟ ಮಾಡ್ಬೇಕಾದ್ರೆ ಬೇಕಾದ್ರೆ ಬಿಸಿ ಮಾಡ್ಕೊಳ್ಳಿ ಯಾಕಂದರೆ ನೀವು ತರಕಾರಿ ಅವರೆಕಾಳೆಲ್ಲ ಹಾಕಿ ರುಬ್ಬಿರ್ತೀವಲ್ಲ ನಾವು ಮಸಾಲೆನ ಸಾಂಬಾರು ಬೇಗ ಥಿಕ್ನೆಸ್ ಬಂದ್ಬಿಡುತ್ತೆ ಹಾಗಾಗಿ ನೋಡ್ತಾರೆ ಎಷ್ಟು ಬೇಗ ಸಾಂಬಾರು ಕುದಿ ಬರ್ತಾ ಇದೆ ಅಂತ ಸೊ ಇವಾಗ ನಾನು ಆ ಕಡೆ ಸೊಪ್ಪುಗಳು ಹುರಿದ್ಬಿಡೋಣ ಬೇಗ ಬೇಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಸೊ ನೋಡ್ತಾರಲ್ಲ ಬಾಣಲಿ ಇಟ್ಕೊಂಡು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಸೊಪ್ಪುಗಳ ಆಯಿಲ್ ಮುಂದೆ ಇದ್ರೆ ಚೆಂದ ಮತ್ತು ಇವತ್ತು ನಾನು ಸೊಪ್ಪುಗಳಿಗೆ ತರಕಾರಿ ಮತ್ತು ಅವರೆಕಾಳು ಏನಿದೆ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು 1/2 ಈರುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಏನು ಈರುಳ್ಳಿ ಹಾಕ್ತಾಯಿಲ್ಲ
ಯಾಕಂದರೆ ಈ ಥರ ಕಾಳೊಗ್ರಣೆ ಮಾಡ್ತಾಯಿದ್ದೀನಿ, ಇನ್ನೊಂದು ಅವರೆಕಾಳು ತಾಳ್ದ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ತಾಳ್ದ ಸಖತ್ತಾಗಿರೋದು, ಈ ಅವರೆಕಾಯಿ ತಪ್ಪರು ಇದೆಲ್ಲ ಹಾಕ್ಬಿಟ್ಟು ತಾಳ್ದ ಮಾಡೋರು. ಸೊ ಇವಾಗ ಮೆಣಸಿನ್ಕಾಯಿ ಎಣ್ಣೆ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕಾಳು ತರಕಾರಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಲಾಸ್ಟಿಗೆ ತರಕಾರಿ ಎಲ್ಲ ಉರಿದಾದ್ಮೇಲೆ ತೆಂಗಿನಕಾಯಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನಾ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ತೆಂಗಿನಕಾಯಿ ಎಣ್ಣೆಲೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ಕಡೆ ಅವರೆಕಾಳು ತಾಳ್ದ ಮಾಡ್ತಾಯಿದ್ದೀನಿ. ಅವರೆಕಾಳು, ಸೇಬಂದೆಕಾಯಿ, ಕುಂಬಳಕಾಯಿ ಇವೆಲ್ಲದನ್ನು ಹಾಕಿ ಬೇಯಿಸ್ಕೊಂಡಿದ್ದೆ ನಾನು ಬಸ್ಸಾರಿಗೆ ಇವತ್ತು. ಅದಕ್ಕೆ ನಾನು ಏನು ಎಣ್ಣೆ ಗಿಣ್ಣೆ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಕಾಳು ಹಾಕ್ಕೊಂಡು ಈ ಸಾಂಬಾರ್ಗೆ ರುಬ್ಬಿದ್ನಲ್ಲ ಮಸಾಲೆ ಅದೇ ಮಸಾಲೆನೇ ಇದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ನೀರನ್ನ ಜಾಸ್ತಿ ಹಾಕಬೇಡಿ, ತೋರಿಸ್ತೀನಿ ನಾನು ಹೇಗೆ ಮಾಡಬೇಕು ಅನ್ನೋದನ್ನು. ನೋಡ್ತಾರೆ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಮಿಕ್ಸಿದು ಸ್ವಲ್ಪ ನೀರೇನಿತ್ತು, ಒಂದು ಅರ್ಧ ಗ್ಲಾಸ್ ನೀರು ಅಷ್ಟೇ, ಅಷ್ಟನ್ನು ಹಾಕ್ಬಿಟ್ಟು ಈ ಥರ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಯಾವ ಎಣ್ಣೆ ಈರುಳ್ಳಿ ಏನು ಒಗ್ಗರಣೆ ಬೇಡ, ಇದಕ್ಕೆ ರುಬ್ಬಿರೋ ಮಸಾಲೆ, ಬೇಯಿಸಿರೋ ತರಕಾರಿ ಏನಿದೆ ಅದು ಅಷ್ಟೇ ಹಾಕ್ಕೊಂಡು. ಸೊ ನಿಮಗೆ ಉಪ್ಪೇನಾದ್ರು ಬೇಕಂತ ಅನಿಸಿದ್ರೆ ಟೇಸ್ಟ್ ವೈಸು, ಸೊ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪೇನು ಬೇಡ ಅಂದರೆ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ನೋಡ್ತಾರಲ್ಲ ಈ ರೀತಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಡಬೇಕು. ಸೊ ಕ್ಯಾಪ್ ಕ್ಲೋಸ್ ಮಾಡಿಟ್ಮೇಲೆ ನೋಡ್ತಾಯಿದ್ರು ಓಪನ್ ಆದಮೇಲೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಇದು. ಸೊ ಇಷ್ಟೇ ಅವರೆಕಾಳು ತಾಳ್ದ ಅಂದರೆ ಇವತ್ತಿನ ಒಂದು ಪುಟ್ಟು ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಈಗಲೇ ಹೋಗಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಒಂದೊಂದು ಲೈಕ್ ಕೊಡಿ ಸಾಕು. ಸೊ ನಮಗೂ ಒಂದು ಖುಷಿ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, 122ರಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ನನ್ನ ಈ ವಿಡಿಯೋ ಆಲ್ ಇನ್ ಒನ್ ಕನ್ನಡತಿ ವ್ಲಾಗ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಬಾಯ್ ಬಾಯ್.